हाय फ्रेंड्स, मस्तमंगल डॉट कॉम के स्वागत। नानु अमर प्रसाद। KGF चाप्टर 2 ना ट्रेलर रिलीज आगिदे। बहु निरीक्षित सिनेमा इदु, ट्रेलर कूड बहु निरीक्षित आगित्तु। ट्रेलर रिलीज आगता इद्द हागे दोड्ड प्रमाणदल्लि वीक्षणेगळन्न व्यूस अन्न पडेकोळ्ता इदे। व्यूस एष्टायितु अंत नावु हेळक होगल्ल, याकंत हेळिद्रे ರಿಲೀಸ್ ಆದ ಕೆಲವೇ ನಿಮಿಷಗಳಲ್ಲಿ ಮಿಲಿಯನ್ ಮಿಲಿಯನ್ ಜನ ನೋಡಿದರು. ಹೀಗಾಗಿ ನಂಬರ್ ಕೊಟ್ಟರೆ ಈ ವಿಡಿಯೋ ನಿಮ್ಮ ಹತ್ರ ಬರೋಷ್ಟರಲ್ಲಿ ಮತ್ತಷ್ಟು ಚೇಂಜ್ ಆಗಿರುತ್ತೆ. ಇನ್ನು 2-3 ದಿನ, ಇನ್ನೊಂದಷ್ಟು ದಿನಗಳ ಕಾಲ ಇದರ ವ್ಯೂವರ್ಶಿಪ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಬಹುಶಃ ಎಲ್ಲ ದಾಖಲೆಗಳನ್ನು ಬ್ರೇಕ್ ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆ. ಎಲ್ಲ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗಿರೋ ಅಷ್ಟು ಭಾಷೆಗಳಲ್ಲೂ ಕೂಡ ತುಂಬ ಜೋರಾಗಿ ಜನ ಈ ಟ್ರೇಲರನ್ನು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಏನು ಟ್ರೇಲರ್ ಹೇಗಿದೆ ಅಂತ ನೀವು ಕೇಳಿದ್ರೆ, ಟ್ರೇಲರ್ ತುಂಬ ಚೆನ್ನಾಗಿದೆ ಅಂತ ಒಂದೇ ಸೆಂಟೆನ್ಸ್ನಲ್ಲಿ ಉತ್ತರವನ್ನು ಕೊಡ್ಬೋದು. ಆ ಮೇಕಿಂಗ್ ಆಗಿರ್ಬೋದು, ಆ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಪ್ರತಿಯೊಬ್ಬ ಕ್ಯಾರೆಕ್ಟರ್ನ ನಟನೆ ಆಗಿರ್ಬೋದು, ಆ ಪ್ರೆಸೆಂಟೇಷನ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಅಗೇನ್, KGF ಚಾಪ್ಟರ್ 1 ಬಂದಾಗ ಹೇಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ ಇದು ಅಂಥೇಳಿ ಚರ್ಚೆ ಆಗಿತ್ತಲ್ಲ, ಇದು ಆ ಪ್ರಾಮಿಸನ್ನು, ಆ ಒಂದು ಹೋಪನ್ನು, ಆ ಒಂದು ಭರವಸೆಯನ್ನು KGF ಚಾಪ್ಟರ್ 2 ಕೂಡ ಕಂಟಿನ್ಯೂ ಮಾಡುತ್ತೆ. ಇನ್ಫ್ಯಾಕ್ಟ್ ಇನ್ನಷ್ಟು ಎತ್ತರಕ್ಕೆ, ಇನ್ನಷ್ಟು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ. ನೀವು ಈ ಟ್ರೇಲರ್ ನೋಡ್ತಾ ಹೋದರೆ, ಅದರ ಒಂದೊಂದು ದೃಶ್ಯಗಳನ್ನು ನೋಡ್ತಾ ಹೋದರೆ, ಅಲ್ಲಿ ಹಾಕಿರೋ ಶ್ರಮ, ಸುರಿದಿರೋ ಶ್ರಮ ಮತ್ತು ಸುರಿದಿರೋ ದುಡ್ಡು ಎರಡೂ ಕೂಡ ಕಣ್ಣಿಗೆ ರಾಚುತ್ತೆ. ಸ್ನೇಹಿತರೆ, ಟ್ರೇಲರ್ಗೆ ಸಂಬಂಧಪಟ್ಟ ಹಾಗೆ ಹೇ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಚೆನ್ನಾಗಿದೆ. ಒಂದಷ್ಟು ಟ್ರೇಲರ್ನ ಬ್ರೇಕ್ ಡೌನ್ ಮಾಡುವಂಥ ಪ್ರಯತ್ನ, ಅದರಲ್ಲಿ ನಾವು ಹೈಲೈಟ್ ಮಾಡಿ ಗಮನಿಸಿದಂತಹ, ಗುರುತಿಸಿದಂತಹ ಒಂದಷ್ಟು ಸಂಗತಿಗಳನ್ನು ನಿಮಗೆ ಹೇಳ್ತಾ ಹೋಗೋಣ ಅಂತ ನಾನು ಒಂದಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಈ ನೋಟ್ಸ್ ನಿಮಗೆ ಹಿಂಗೆ ತೋರಿಸಿದ್ರೆ ಖಂಡಿತವಾಗಲೂ ಕೂಡ ಅರ್ಥ ಆಗಲ್ಲ, ಅದು ನನಗೆ ಮಾತ್ರ ಅರ್ಥ ಆಗೋ ಭಾಷೆಯಲ್ಲಿ ನಾನು ಬರ್ಕೊಂಡಿದ್ದೀನಿ, ಯಾಕಂದರೆ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಅದ್ಭುತವಾಗಿದೆ. ಏನೋ ಸ್ನೇಹಿತರೆ, ಈ ಟ್ರೇಲರ್ ಚಾಪ್ಟರ್ 1 ನೋಡಿದ ಬಳಿಕ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಇತ್ತಲ್ಲ, ಅದೇ ಪ್ರಶ್ನೆಯೊಂದಿಗೆ ಆರಂಭ ಆಗುತ್ತೆ. KGF ಗರುಡನ ಕೊಂದ ಮೇಲೆ ಏನಾಯಿತು ಅನ್ನೋ ಪ್ರಶ್ನೆಯೊಂದಿಗೆ ಈ KGF ಚಾಪ್ಟರ್ 2 ನ ಟ್ರೈಲರ್ ಆರಂಭ ಆಗುತ್ತೆ. ಚಾಪ್ಟರ್ 1 ಕಥೆಯನ್ನು ಅನಂತ್ ನಾಗ್ ಅವರು ನರೇಟ್ ಮಾಡ್ತಾ ಹೋಗಿದ್ರಲ್ಲ, ಇಲ್ಲಿ ಪ್ರಕಾಶ್ ರೈ ಆ ಜಾಗದಲ್ಲಿದ್ದಾರೆ. ಪ್ರಕಾಶ್ ರೈ ಅವರ ಆ ಧ್ವನಿ, ಆ ಪವರ್ಫುಲ್ ಪ್ಲೇಸಸ್, ಆ ಡೈಲಾಗ್ ಇತ್ತಲ್ಲ ಆ ಟೀಸರ್ನಲ್ಲಿ ಬಂದಿದ್ದು, ಅಲ್ಲಿ ತುಂಬ ಪವರ್ಫುಲ್ ಅನಿಸಿತ್ತು. ಏನು ಮಿಸ್ ಆಗ್ತಿಲ್ಲ ನಮಗೆ ಅನಂತ್ ನಾಗ್ ಅವರ ಧ್ವನಿ ಅಂತ ಅನಿಸಿತ್ತು. ಆದರೆ ಟ್ರೇಲರ್ನಲ್ಲಿ ಬಂದಂತಹ ಅವರ ಕೆಲವೊಂದಷ್ಟು ಬಿಟ್ಸ್, ಡೈಲಾಗ್ಸ್ ಚೆನ್ನಾಗೇ ಇದೆ, ಆದರೆ ಟೀಸರ್ನಲ್ಲಿ ಬಂದ ಆ ಪವರ್ಫುಲ್ ಪ್ಲೇಸಸ್, ಪವರ್ಫುಲ್ ಪೀಪಲ್, ಆ ಡೈಲಾಗ್ ಇದೆಯಲ್ಲ, ಆ ಲೆವೆಲ್ಗೆ ರೀಚ್ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಚೆನ್ನಾಗೇ ಇದೆ, ಬಟ್ ಆ ಲೆವೆಲ್ಗೆ ರೀಚ್ ಆಗ್ತಿಲ್ಲ ಅಂತ ಈ 2-3 ಬಿಟ್ಟಲ್ಲಿ ಅನಿಸಿದೆ. ಮೂವಿಲಿ ಅನಿಸ್ಬಹುದು, ಪರವಾಗಿಲ್ಲ, ಏನು ವ್ಯತ್ಯಾಸ ಆಗಿಲ್ಲ ಅಂತ ಮೂವಿ ನೋಡಿದಾಗ ಅನಿಸ್ಬಹುದು. ಈ ಟ್ರೇಲರ್ನಲ್ಲಿ ಬಳಸಿರೋ ಕೆಲವೊಂದು ಬಿಟ್ನಲ್ಲಿ ಆ ಪವರ್ ಕಾಣಿಸ್ಲಿಲ್ಲ. ಏನು ಸಂಜಯ್ ದತ್ ಅಧೀರ ಕ್ಯಾರೆಕ್ಟರ್ನಲ್ಲಿ ಬರ್ತಾ ಇದ್ದಾರಲ್ಲ, ಅಧೀರ ಅಂತ ಹೇಳಿದ್ರೆ ಏನು ನರ್ವಸ್ಸು, ಗಲಿಬಿಲಿ, ಗಾಬರಿ, ಹೆದರಿಕೆ ಈ ಥರ, ಬಟ್ ಅದಕ್ಕೆ ವಿರುದ್ಧವಾಗಿ ಅವರಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಕ್ತಪಾತವನ್ನು ಹರಿಸ್ತಾರೆ, ದೇಹಗಳ ರಾಶಿ ಮೇಲೆ ಓಡಾಡ್ತಾರೆ, ಈ ರೀತಿ ಉದ್ದದೊಂದು ಕತ್ತಿ ತಲವಾರೆಲ್ಲ ಹಿಡ್ಕೊಂಡಿದ್ದಾರೆ. ಅವರ ಇಡೀ ಅವತಾರ, ಆ ವೈಕಿಂಗ್ಸ್ ಗೆಟಪ್, ಲಾಸ್ಟ್ ಟೈಮ್ ಕೂಡ ಡಿಬೇಟ್ ಆಗಿತ್ತು ಇದು, ವೈಕಿಂಗ್ಸ್ ಗೆಟಪ್ನಲ್ಲಿ ಸಂಜಯ್ ದತ್ ಅಧೀರಾಗಿ ಬರ್ತಿದ್ದಾರೆ ಅಂತ ಇದು ಅಲ್ಲಿ ಇನ್ನೂ ಸ್ಪಷ್ಟವಾಗಿ ಕಾಣುತ್ತೆ. ಸೇಮ್ ವೈಕಿಂಗ್ಸ್ ಕ್ಯಾರೆಕ್ಟರ್ನ ನೋಡಿದ ಹಾಗೆ ಆಗುತ್ತೆ ಸಂಜಯ್ ದತ್ ಅವ್ರನ್ನ ನೋಡಿದಾಗ. ಸಂಜಯ್ ದತ್ ಇಲ್ಲಿ ಹೇಳ್ತಾರೆ, ಮರಳಿ KGF ವಾಪಸ್ ಪಡೆಯೋಕ್ಕೆ ನಾನು ಹೋಗಬೇಕು ಅಂತ ಹೇಳ್ತಾರೆ. ಯಾರಿಂದ KGF ವಾಪಸ್ ಪಡೆಯೋಕ್ಕೆ ಹೋಗ್ತಾರೆ ಅನ್ನೋ ಪ್ರಶ್ನೆಗೆ ನೀವು ಸಿನಿಮಾ ನೋಡಿನ ಉತ್ತರವನ್ನು ಪಡ್ಕೋಬೇಕು. ಯಾಕಂದರೆ ಅಲ್ಲಿ ಗರುಡನನ್ನು ಕೊಂದ ಬಳಿಕ ಗರುಡನ ಚಿಕ್ಕಪ್ಪ ಅಧೀರ KGF ವಾಪಸ್ ಬರೋದು, ವಾಪಸ್ ಪಡೆಯೋಕ್ಕೆ ಅಂತ. ಆದರೆ ಅಲ್ಲಿ ರಾಕಿಬ ಯಶ್ ಕೈಗೆ ಹೋಗಿರುತ್ತೆ KGF, ಅಥವಾ ಇನ್ನಷ್ಟು ಜನ ಕಾಯ್ತಾ ಇರ್ತಾರಲ್ಲ ವಶ ಪಡಿಸ್ಕೊಳ್ಳೋಕ್ಕೆ, ಅವ್ರ ಕೈಗೆ ಹೋಗಿರುತ್ತೆ, ಯಾರ ಕೈಗೆ ಹೋಗಿರುತ್ತೆ, ಯಾರಿಂದ ವಶಕ್ಕೆ ಪಡ್ಕೊಳ್ಳೋದು, ಏನು ದೊಡ್ಡ ಗ್ಯಾಂಗ್ವಾರ್ ನಡೆಯುತ್ತಾ ಅನ್ನುವಂಥ ಎಲ್ಲ ಕುತೂಹಲಗಳು ಈ ಟ್ರೇಲರ್ ನೋಡಿದಾಗ ಮತ್ತಷ್ಟು ಜಾಸ್ತಿ ಆಗುತ್ತೆ, ಮೂವಿ ನೋಡುವ ಕಾತುರತೆಯನ್ನು ಹೆಚ್ಚು ಮಾಡುತ್ತೆ. ಇನ್ನು ಸಂಜಯ್ ದತ್ KGF ಮರಳಿ ವಶಕ್ಕೆ ಪಡೆಯೋಕ್ಕೆ ಹೊರಡುವಾಗ ಈ ಮೇಕ್ ಓವರ್ ಮಾಡ್ಕೊಂಡು ಅಲ್ಲಿಗೆ ಹೊರಡ್ತಾರಾ, ಅಲ್ಲಿ ತನಕ ಸಂಜಯ್ ದತ್ ಎಲ್ಲಿರ್ತಾರೆ, ಯಾವ ನಗರದಲ್ಲಿರ್ತಾರೆ, ಮುಂಚಿನದಲ್ಲೂ ಕೂಡ ಇದೇ ಗೆಟಪಲ್ಲಿ ಅವರು ಓಡಾಡ್ತಾ ಇರ್ತಾರಾ, ಅಥವಾ KGF ಹೋಗ್ಲಿಕ್ಕೋಸ್ಕರ ಆ ಮೇಕ್ ಓವರ್ ಮಾಡ್ಕೊಂಡು KGF ಬರ್ತಾರಾ, ಈ ರೀತಿ ತರಲೆ ಪ್ರಶ್ನೆಗಳು ಕೂಡ ನಿಮ್ಮ ಮನಸ್ಸಲ್ಲಿ ಮೂಡಬಹುದು, ಅಥವಾ ಮೂಡಿಲ್ಲ ಅಂದರೆ ನಾವು ಸ್ವಲ್ಪ ಜಾಸ್ತಿ ತರಲೆಗಳು ಅಂತ ನೀವು ಅನ್ಕೊಳ್ಳಿ. ಜೊತೆಗೆ ಸಂಜಯ್ ದತ್ ಅವರ ಹೇರ್ ಸ್ಟೈಲ್ ಕೂಡ, ಸೊಂಟ ತನಕ ಕೂಡ ಅವರಿಗೆ ಉದ್ದನೆಯ ಜಡೆ ಇದೆ. ಈಗಿನ ಕಾಲದ ಹೆಣ್ಮಕ್ಳು ಅವ್ರು ನೋಡಿ ಅಸೂಯೆ ಪಡ್ಬೋದು. ನಾವಿಷ್ಟೆಲ್ಲ ಕೇರ್ ಮಾಡ್ತೀವಿ, ಶಾಂಪು ಹಾಕ್ತೀವಿ, ಎಣ್ಣೆ ಹಾಕ್ತೀವಿ, ನೀರುಳ್ಳಿ ಹಚ್ತೀವಿ, ಏನೋ ಮಾಡ್ತೀವಿ, ಆದರೂ ಕೂಡ ನಮ್ಮ ಹೇರ್ ಇಷ್ಟು ಚೆನ್ನಾಗಿ ಬರಲ್ಲಲ್ಲ. ಈ ಡಸ್ಟಲ್ಲಿ, ಧೂಳಲ್ಲಿ ರಕ್ತಪಾತ ಮಾಡ್ಕೊಂಡು ಓಡಾಡ್ತಿದ್ರು ಕೂಡ ಮೇಂಟೈನ್ ಮಾಡೋಕ್ಕೆ ಟೈಮ್ ಇಲ್ದಿರೋ ಈ ಅಧೀರನಿಗೆ ಇಷ್ಟು ಚೆನ್ನಾಗಿ ಕೂದಲು ಬಂದಿದೆಯಲ್ಲ ಅಂತ ಅಸೂಯೆ ಪಡ್ಬೋದೇನೋ ಗೊತ್ತಿಲ್ಲ. ಏನೋ ಒಂದು ಕ್ಯಾರೆಕ್ಟರ್ ಬರುತ್ತೆ, ಹೀ ಇಸ್ ದ ಬಿಗ್ಗೆಸ್ಟ್ ಕ್ರಿಮಿನಲ್, ಹೀ ಇಸ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್, ದಿಸ್ ಇಸ್ ದ ಬಿಗ್ಗೆಸ್ಟ್ ನ್ಯಾಷನಲ್ ಇಶ್ಯೂ ಅಂತ ಹೇಳುವಂಥ ಒಂದು ಡೈಲಾಗ್ ಬರುತ್ತೆ. ಅದು
ಕೂಡ ತುಂಬಾ ನ್ಯಾಚುರಲ್ ಆಗಿ ಪವರ್ಫುಲ್ ಆಗಿ ಆ ಡೈಲಾಗ್ ಬಂದಿದೆ. ಆ ಮನುಷ್ಯ ಯಾರು, ಪಾಲಿಟಿಷಿಯನ್ನ ಅಥವಾ ಯಾರು, ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಫೀಸ್ ಮುಂದೆ ಕೂಡ ಆ ವ್ಯಕ್ತಿ ಒಂದ್ಸಲ ಕಾಣಿಸ್ಕೊಳ್ತಾರೆ. ಆತ ಯಾರು, ಆತನಿಗೂ KGF ಗೂ ಏನ್ ಸಂಬಂಧ, ಯಶ್ ವಿರುದ್ಧ ರಾಕಿ ಬಾಯ್ ವಿರುದ್ಧ ಆತನಿಗೆ ಏನ್ ಸಿಟ್ಟು, ಆತ ಕೆಲವೊಂದ್ಸಲಿ ಎಮೋಷನಲ್ ಆಗಿ ಗಾಬರಿಯಾಗಿ ಕಾಣಿಸ್ಕೊಳ್ಳೋದು ಯಾಕೆ ಅನ್ನುವಂತ ಒಂದು ಕ್ವಶನ್ ಮೂಡುತ್ತೆ. ಈತ ಯಾರಿರಬಹುದು ಅನ್ನೋ ಒಂದು ಕ್ವಶನ್ ಕೂಡ ಟ್ರೇಲರ್ ನೋಡಿದಾಗ ಮೂಡುತ್ತೆ. ಇನ್ನು ಟೀಸರ್ ನಲ್ಲಿ ನಿಮಗೆಲ್ಲ ಗೊತ್ತಿರಬಹುದು, ಆ ಬೃಹತ್ ಗಾತ್ರದ ಬಂದೂಕನ್ನ ಇಟ್ಕೊಂಡು ಡಗ 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 ಅಂತ ಎಲ್ಲ ಕಡೆ ಫೈರ್ ಮಾಡುವಂತ ರಾಕಿ ಬಾಯ್ ಲಾಸ್ಟ್ಗೆ ಅದು ಫುಲ್ ಕಾದ್ ಕೆಂಪಾಗಿರುತ್ತೆ. ಅದಕ್ಕೆ ಹೊಗೆ ಬತ್ತಿಯನ್ನ ಹತ್ತಿಸಿ ನೀವು ನೋಡಿರ್ತೀರಾ, ಆ ದೃಶ್ಯ ಸಾಕಷ್ಟು ಹೈಲೈಟ್ ಆಗಿತ್ತು ಟೀಸರ್ ನಲ್ಲಿ, ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಗಿತ್ತು ಆ ದೃಶ್ಯ. ಇದರಲ್ಲಿ ಸಾಕಷ್ಟು ಅಂತ ಎಲಿಮೆಂಟ್ ಗಳಿವೆ. ನಮ್ಮನ್ನ ಕೇಳಿದ್ರೆ ಇದರಲ್ಲಿ ಹೈಲೈಟಿಂಗ್ ಫ್ಯಾಕ್ಟರ್ ಯಾವುದು ಈ ಟ್ರೇಲರ್ ನಲ್ಲಿ ಅಂತ ನಾವು ನೋಟಿಸ್ ಮಾಡಿದ್ವಿ ಸ್ನೇಹಿತರೆ. ಯಶ್ ಆ ಕಡೆಯಿಂದ ಒಂದ್ ಕಡೆ ಬಂದು ನಿಂತ್ಕೋತಾರೆ. ಆಗ ಒಬ್ಬ ವ್ಯಕ್ತಿ ಪಕ್ಕದಲ್ಲಿ ಬಂದು ಕಾಷನ್ ಬೋರ್ಡ್ ನ ಹಿಂಗ ಕಟ ಕಟ ಅಂತ ಹೊಡೆಸೋದಕ್ಕೆ ಹೊಡೆದು ನಿಲ್ಸ್ಬಿಟ್ಟು ಹೋಗ್ತಾನೆ. ಕಾಷನ್ ಬೋರ್ಡ್ ಅಂದ್ರೆ ಎಚ್ಚರಿಕೆ ಬೋರ್ಡ್ ನ, ಡೇಂಜರ್ ಅಹೆಡ್, ಎಚ್ಚರಿಕೆ, ಮುಂದೆ ಅಪಾಯವಿದೆ ಅನ್ನುವಂಥ ಬೋರ್ಡ್ ಅನ್ನ ಯಶ್ ಪಕ್ಕದಲ್ಲಿ ಹಿಂಗೆ ಹೊಡೆದು ಹೋಗ್ತಾನೆ. ಯಶ್ ಬಂದು ಅದ್ರ ಮೇಲೆ ಕೈ ಮೇಲೆ ನಿಂತ್ಕೊಂಡು ರಾಕಿ ಬಾಯ್ ಒಂದು ಡೈಲಾಗ್ ಅನ್ನ ಹೊಡಿತಾರೆ. ಏನಂತ ಡೈಲಾಗ್ ಅಂದ್ರೆ, ವಯಲೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ಡೈಲಾಗ್. ನನಗೆ ಇಷ್ಟ ಆಗಲ್ಲ ವಯಲೆನ್ಸ್, ನಾನು ಅವಾಯ್ಡ್ ಮಾಡ್ತೀನಿ, ಆದರೆ ವಯಲೆನ್ಸ್ ನನ್ನನ್ನು ಇಷ್ಟಪಡುತ್ತೆ, ನಾನೇನು ಮಾಡಲಿ ಅನ್ನೋ ರೀತಿಯಲ್ಲಿ ಒಂದು ಮಾಸ್ ಡೈಲಾಗ್ ಇದೆ. ಆ ಸಂದರ್ಭದಲ್ಲಿ ಆ ಕಾಷನ್ ಬೋರ್ಡ್ ಮೇಲೆ ಕೈ ಇಟ್ಕೊಂಡು ಯಶ್ ಆ ಡೈಲಾಗ್ ಅನ್ನ ಹೇಳುವಂಥದ್ದು. ಇನ್ನು ಬೈಕ್ ಈಗಲೂ ಕೂಡ ರಾಕಿಯ ಆ ಬೈಕ್ ಇದೆ, ಜೊತೆಗೆ ಮುಸ್ಟಾಂಗ್ ಅನ್ನುವಂಥ ಒಂದು ಕಾರ್ ಕೂಡ ಬಂದಿದೆ. ರಾಕಿ ಬಾಯ್ ಅದರಲ್ಲಿ ಜುಮ್ ಅಂತ ಹೋಗ್ತಿರೋದು ಕೂಡ ಕಾಣುತ್ತೆ. ಫೋರ್ಡ್ ಕಂಪನಿಯ ಮುಸ್ಟಾಂಗ್ ಸೀರೀಸ್ನ ಕಾರನ್ನು ಇದರಲ್ಲಿ ರಾಕಿ ಬಾಯ್ ಬಳಸಿರೋದು ಕೂಡ ಟ್ರೇಲರ್ನಲ್ಲಿ ನೀವು ಗಮನಿಸಬಹುದು. ಇನ್ನು ಯಶ್ ಅವರ ಡೈಲಾಗ್ ಬಿಟ್ಸ್ ಟ್ರೇಲರ್ನಲ್ಲಿ ನಾಲ್ಕು ಕಡೆ ಕಾಣಿಸ್ಕೊಳ್ಳುತ್ತೆ, ಆದರೆ ಅವರು ಮುಖತಃ ಕಾಣಿಸ್ಕೊಳ್ಳುವಂಥ ಡೈಲಾಗ್ ಬಿಟ್ಸ್ ಎರಡು ಕಡೆ ಬರುತ್ತೆ. ಒಂದು ಅದೇ ವೈಲೆನ್ಸ್ಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಬಿಸ್ನೆಸ್ ಮಾಡೋಣ, ಆಫರ್ ಕ್ಲೋಸಸ್ ಸೂನ್ ಅನ್ನುವಂಥ ಒಂದು ಡೈಲಾಗ್ ಬರುತ್ತೆ. ಸುತ್ತಲೂ ಯಶ್ಗೆ ಎಲ್ಲ ಏಮ್ ಮಾಡಿ ಬಂದು ಹಿಡ್ಕೊಂಡಿರ್ತಾರೆ. ಯಶ್ ಬಂದೂಕನ್ನು ಕೆಳಗಿಡಿಸಿ ಆ ಡೈಲಾಗನ್ನು ಹೊಡಿತಾರೆ. ಇನ್ನು ಸ್ನೇಹಿತರೆ, ಟ್ರೇಲರ್ನಲ್ಲಿ ಒಂದೇ ಒಂದು ಕಡೆ ಈ ಅಧೀರ ಮತ್ತು ರಾಕಿ ಬಾಯ್ ಇಬ್ಬರು ಕೂಡ ಮುಖಾಮುಖಿ ಆಗೋ ಒಂದು ಗ್ಲಿಂಪ್ಸನ್ನು ತೋರಿಸಲಾಗಿದೆ. ನಾವು ಟೀಸರ್ನಲ್ಲೂ ಕೂಡ ಹೇಳಿದ್ವಿ, ಚಾಪ್ಟರ್ 1 ನಲ್ಲಿ ಸುತ್ತಿಗೆ, ಕತ್ತಿ ಇವುಗಳಿಗೆ ಮಾತ್ರ ಜಾಸ್ತಿ ಸೀಮಿತವಾಗಿದ್ದಂತಹ ರಾಕಿ ಬಾಯ್ ಚಾಪ್ಟರ್ 2 ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂದೂಕುಗಳನ್ನು ಬಳಸದಿರೋ ಹಾಗೆ ಕಾಣಿಸ್ತಾ ಇದೆ, ಅಪ್ಗ್ರೇಡ್ ಆಗಿರೋ ಥರ ಕಾಣಿಸ್ತಾ ಇದೆ ಅಂತ ಹೇಳಿದ್ವಲ್ಲ. ಇದರಲ್ಲೂ ಕೂಡ ಇಡೀ ಟ್ರೇಲರ್ನಲ್ಲಿ ಅದೇ ರೀತಿ ಕಾಣಿಸುತ್ತೆ. ಆದರೆ ಅಗೇನ್ ಅಧೀರ ಮತ್ತು ರಾಕಿ ಬಾಯ್ ಮುಖಾಮುಖಿಯಾದಾಗ ಅಗೇನ್ ರಾಕಿ ಬಾಯ್ ಅದೇ ಸುತ್ತಿಗೆಯನ್ನು ಕೈಗೆತ್ತಿಕೊಳ್ಳೋದು ಕೂಡ ಕಾಣಿಸುತ್ತೆ. ಈ ರೀತಿ ಟ್ರೇಲರ್ ಅಂತ್ಯಕ್ಕೆ ಬರೋಷ್ಟರಲ್ಲಿ ಒಂದಷ್ಟು ವಿಚಾರಗಳು ಸ್ಪಷ್ಟ ಆಗುತ್ತೆ. ಇಲ್ಲಿ ಅಧೀರನ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಇದೆ, ರಾಕಿ ಬಾಯಿಯ ಪವರ್ಫುಲ್ ಕ್ಯಾರೆಕ್ಟರ್ ಇದೆ, ಜೊತೆಗೆ ದೇಶದ ಪ್ರಧಾನಮಂತ್ರಿ ರಮಿಕಾ ಸೇನ್, ರವೀನಾ ಟಂಡನ್ ಮಾಡಿದಾರಲ್ಲ, ಆ ಕ್ಯಾರೆಕ್ಟರ್ ಇದೆ. ಇಲ್ಲಿ ಒಂದು ರೀತಿ ತ್ರಿಕೋನ ಯುದ್ಧನ ಇದು ಏನು ಅನ್ನುವಂಥ ಪ್ರಶ್ನೆಗೆ ನಾವು ಮೂವಿಯಲ್ಲೇ ಉತ್ತರವನ್ನು ಪಡ್ಕೋಬೇಕು. ಆ ಕುತೂಹಲವನ್ನು ಟ್ರೇಲರ್ ಎಲ್ಲೂ ಕೂಡ ಬಿಟ್ಟುಕೊಡೋದಿಲ್ಲ. ಯಾರು ಬಡದಾಡ್ತಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಯಾರ ಮೇಲೆ ಎಗರ್ಕೊಂಡು ಹೋಗ್ತಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಅಷ್ಟೊಂದು ಸಿಟ್ಟಾಗಿರೋದು ಈ ಅಧೀರನ್ ಮೇಲೋ ಅಥವಾ ಈ ರಾಕಿ ಬಾಯ್ ಮೇಲೋ, ಯಾರ ಮೇಲೆ? ಯುದ್ಧ ವಿಮಾನಗಳನ್ನೆಲ್ಲ ಬಳಸ್ತಾರೆ, ಯುದ್ಧ ವಿಮಾನಗಳಿಂದ ಮಿಸೈಲ್ಗಳೆಲ್ಲ ಲಾಂಚ್ ಆಗುತ್ತೆ KGF ಮೇಲೆ. ಜೊತೆಗೆ ಕೆಲವೊಂದಷ್ಟು ಕಡೆ ಟಿಬೆಟ್ನ ಸೀನ್ ಕೂಡ, ಈ ಹಿಮಾಲಯನ್ ರೇಂಜ್ನ ಒಂದಷ್ಟು ಸೀನ್ಗಳನ್ನು ಕೂಡ ನಾವು ನೋಡ್ತೀವಿ. ಸೊ ಸಾಕಷ್ಟು ಕುತೂಹಲವನ್ನು ಕೆರಳಿಸುತ್ತೆ ಈ ಟ್ರೇಲರ್, ಸಾಕಷ್ಟು ಪ್ರಶ್ನೆಗಳನ್ನು ಹಾಗೆ ಉಳಿಸ್ಕೊಳ್ಳುತ್ತೆ. ಮೂವಿ ನೋಡಬೇಕು ಅನ್ನುವಂತಹ ಒಂದು ಆಸಕ್ತಿಯನ್ನು ಮತ್ತಷ್ಟು ಜಾಸ್ತಿ ಮಾಡುತ್ತೆ. ಆದರೆ ನನ್ನ ಹತ್ರನೂ ಸೇನೆ ಇದೆ, ಪಡೆ ಇದೆ, ನುಗ್ಗಿ ಹೊಡೆಯೋಣ, ನುಗ್ಗಿ ಹೊಡಿತೀವಿ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ರಮಿಕಾ ಸೇನ್ ಹೇಳೋದು, ಆದರೆ ಆ ಪಾರ್ಲಿಮೆಂಟ್ ಕಟ್ಟಡದ ರೀತಿಯಲ್ಲಿ ಕಾಣುವಂಥ ಪ್ರದೇಶಕ್ಕೆ ರಾಕಿ ಬಾಯ್ನ ರಕ್ತ ಸಿಕ್ತ ಮುಖದೊಂದಿಗೆ ಬಂದು ಹಿಡ್ಕೊಂಡು ಒಳಗೆ ನುಗ್ಗೋದು, ಆನಂತರ ಪಾರ್ಲಿಮೆಂಟ್ನ ಒಳಗೆ, ಆ ಪಾರ್ಲಿಮೆಂಟ್ ಹಾಲ್ ಒಳಗೇನೆ ಗುಂಡು ಹಾರಿಸ್ತಿರೋ ಥರ, ರಾಕಿ ಬಾಯ್ ಗುಂಡು ಹಾರಿಸ್ತಿರೋ ಥರ ಅಲ್ಲಿರುವಂಥ ಸಂಸದರೆಲ್ಲ ಎದ್ದು ಓಡ್ ಹೋಗೋ ಥರ ಒಂದು ಅರ್ಧ ಸೆಕೆಂಡಲ್ಲಿ ಒಂಚೂರು ಕಾಣುತ್ತೆ. ಇದೆಲ್ಲ ನೋಡ್ತಾ ಇದ್ರೆ ನುಗ್ಗಿ ಹೊಡಿತೀನಿ ಅಂತ ಹೇಳಿರುವಂತಹ ಪ್ರಧಾನಿಯ ವಿರುದ್ಧವೇ ದಂಡೆತ್ತಿಕೊಂಡು ರಾಕಿ ಬಾಯ್ನೇ ನುಗ್ಗಿ ಪಾರ್ಲಿಮೆಂಟ್ ಒಳಗೆ ಹೋಗ್ತಾನಾ ರಾಕಿ ಬಾಯ್, ಯಶ್ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈ ಸಿನಿಮಾದ ಈ ಟ್ರೇಲರ್ನ ಕಡೆಯಲ್ಲಿ ನಾವು ನೋಡ್ಬೋದು. ಜೊತೆಗೆ ಟೀಸರ್ ಯಾವ ರೀತಿ ಅಮ್ಮನ ಸೆಂಟಿಮೆಂಟ್ನ ಡೈಲಾಗ್ನೊಂದಿಗೆ ಅಂತ್ಯ ಆಗುತ್ತಲ್ಲ ಟೀಸರ್ನಲ್ಲಿ, ಪ್ರಾಮಿಸ್ ಮಾಡು ಶ್ರೀಮಂತನಾಗೆ ಸಾಯ್ತೀನಿ ಅಂತ, ಇಲ್ಲಿ ಅದೇ ರೀತಿ ತುಂಬ ಜಗತ್ತಿನ ಬಂಗಾರ ಎಲ್ಲ ತಂದುಕೊಡ್ತೀನಿ ಅಂತ ಹೇಳೋ ಮೂಲಕ, ಆಯಿತು ಮಲಗುವಿಗೆ ಬೆಳಗ್ಗೆ ತಂದುಕೊಡುವಂತೆ ಅಂತ ಹೇಳೋ ಮೂಲಕ ಈ ಟ್ರೇಲರ್ ಕೂಡ ಅಂತ್ಯ ಆಗುತ್ತೆ. ಇದೆಲ್ಲ ನೋಡ್ತಾ ಇದ್ರೆ ಇತಿಹಾಸದ ಪುಟಕ್ಕೆ ರಾಕಿ ಬಾಯನ್ನು ಈ ಸಿನಿಮಾದಲ್ಲಿ ಪಾರ್ಟ್ 2 ನಲ್ಲಿ ಸೇರಿಸ್ತಾರಾ, ವೈಭವೋಪೇತವಾದ ಹೋರಾಟ ಕಡೆಗೆ ಒಂದು ಅಂತ್ಯವನ್ನು ಈ ಸಿನಿಮಾದಲ್ಲಿ ಅಂತ್ಯದಲ್ಲಿ ಈ ಕೊಡ್ತಾರ ಅನ್ನುವಂಥ ಒಂದು ಕುತೂಹಲವನ್ನು ಪ್ರಶ್ನೆಯನ್ನು ಟ್ರೇಲರ್ ಅಂತ್ಯದಲ್ಲಿ ನೀಡಲಾಗಿದೆ. ಇನ್ನು ಸ್ನೇಹಿತರೆ, ಈ ಟ್ರೇಲರ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.